ಹಾಂ ಇಟ್ಕೊಡ್ರಿ ಜೊತೆ ಅಲ್ವಾ? ಹಾಂ ಜೊತೆ ಇಟ್ಕೊಡ್ರಿ, ಇಟ್ಕೊಳ್ರಿ ನಿಮಗೆ ಇಲ್ಲಿಗೆ ಇಟ್ಕೊಬಿಡಣ. ಅವು ಎಲ್ಲ ಒಬ್ಬರವೇ ನಾವೆಲ್ಲ ನಿಮ್ಮವ. ಹಾಂ ಫಸ್ಟ್ ತಗೊಳಂತ ಅವ್ರಿ, ಅದಕ್ಕೆ ಇಟ್ಕೊಬಿಡ್ಲಿ ಅಲ್ಲಿ ಎರಡು. ಸ್ವಾಮಿ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಕೃಷ್ಣಪ್ಪ. ಕೃಷ್ಣಪ್ಪರೇ, ಎಷ್ಟಿದಾವ ದನಗಳು ನಿಮ್ಮವು? ಎಷ್ಟವೆ? ನಾಲ್ಕು. ನಾಲ್ಕು ನಿಮ್ದೇನಾ? ನಾಲ್ಕು. ಅದು ಸೀಮೆಪಟ್ಟೆ ನಮ್ದೆ. ಸೀಮೆಪಟ್ಟೆ ನಿಮ್ದೆ ಇದಾವೆನ ಕರುಗಳು? ಇವೆ ಇವೇನವೇನ? ಎಷ್ಟನೇ ಸುಲಿವು ಇದು? ತಂದಿದ್ದು ನಾವು ಮೂರನೇ ಸಲ ಗೀಲ್ ಆಗಿದೆ. ಇದು ಇದನ್ನ ಒಂದೇ ಸಲ ಈಗ ಎರಡನೇ ಸಲ ಗೀಲ್ ಆಗಿದೆ. ಹೌದೇನು? ಹಾಲು ಎಷ್ಟು ಕೊಡ್ತವೆ? ಅಯ್ಯೋ ಇಲ್ರಿ, ಕರಿತೀರ ಅಥವಾ ಕರುಗಳು ಸಾಕ್ಯಂತವ? ನಮ್ಮ ಮನೆ ಕಾಫಿ ಟೀ ಕರ್ಕೊಂತೀರಾ? ಉಳ್ದಂತೆ ಕರಿ ಬಿಟ್ಬಿಡ್ತೀರಾ? ಮುಂಚೆ ಎಲ್ಲ ಓರಿಗಳು ಕೊಡ್ತಿದ್ರಾ ಚಿಕ್ಕವರಿದ್ದಾಗ? ಓರಿಗಳು ಕೊಡ್ತಿದ್ರಾ? ಅದೇ ಅದೇ ನಮ್ಮ ಮಾವರಿದ್ದಾಗ ಓರಿ ಕಟ್ಟ್ಯಾವ. ಅವ್ರು ಹೋಗ್ಬಿಟ್ರು ಮಾಡೋರಿಲ್ಲ, ನನಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಒಂದ್ ಜೊತೆ ಇರಲಿ ಅಂತ ಕಟ್ಕೊಂಡು. ಅದೇ 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 ನಾಟಿ ದನ ಬೇಕು ನಿಮಗೆ? ಅವಿಲ್ಲದಲ್ಲಿ ನಮ್ಮ ಪ್ರಸಾದ ಇಲ್ಲ. ಹೌದಾ? ಅಲ್ಲಿಗೆಲ್ಲ ಟ್ರ್ಯಾಕ್ಟರ್ ಉಳ್ಕೊಂತಾರೆ ಸಾಲ ಹೊಡಿಯಕ್ಕೆ. ಇದಕ್ಕೆಲ್ಲ ಬೇಕೇ ಬೇಕಲ್ಲ, ಅದು ಭಾಳ ಜನ ಎಲ್ಲ ಕಳೆದೇ ಬಿಟ್ರು. ಈಗ ನಿಮ್ಮೂರ ಪರವಾಗಿಲ್ಲ, ಸ್ವಲ್ಪ ಇದಾವೆ ಕೆಲವು ಕಡೆ ಇಲ್ವೇ ಇಲ್ಲ. ಹೌದೌದು. ನೀವೆಲ್ಲ ಮೇಯ್ಸಕ್ಕೆಲ್ಲ ನೀವೇ ಹೋಗ್ತೀರ ನಮ್ಮ? ಅದೇ ಅದೇ ಇಲ್ಲಿ ಮನೆ ಹತ್ರ ಯಾವುದು ಒಣಲ್ ಹಾಕ್ತೀರಾ ರಾಗಿ ಹುಲ್ಲು? ಸಪ್ಪೆ ಕಡ್ಡಿನ ಕಡ್ಡಿ ರಾಗಿ ಹುಲ್ಲು. ಹಾಂ ಕಟ್ಬಿಡಿ ಕಟ್ಬಿಡಿ. ಇಲ್ಲ ಬಿಡು, ನೀನೇ ಹೇಳ್ಬಿಡು ಏನು ಹೆಸರು ನಿಂದು? ಚೇತನ್. ಚೇತನ್, ಇದರಲ್ಲೇ ವ್ಯವಸಾಯ ಮಾಡ್ತೀರ ನೀವು? ಇದಿನ್ನೂ ಇದು ಹೆಸರಾಗಿಲ್ಲಲ್ವಾ ಅದು? ಹೌದಾ? ಹೌದೇನು?